ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಸುಮನಾ ಅಂತ. ನಾನಿವತ್ತು ಇಲ್ಲಿ ಬಂದು ಯಾಕೆ ಕೂತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದಲ್ಲ. ಯಾಕಂದ್ರೆ ಒಂದು ಆ್ಯಪ್ ಬಗ್ಗೆ ಸಣ್ಣ ಟೆಕ್ ರಿವ್ಯೂ ಮಾಡುವ ಅಂತಿದ್ದೀನಿ. ಆ ಯಾ ಆ್ಯಪ್ ಯಾವುದು ಅಂತ ಹೇಳಿದ್ರೆ MX ಟಕಾಟಕ್ ಆ್ಯಪ್. ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವಂತಹನೇ ಆ್ಯಪ್ ಅನ್ಕೊಂಡಿದ್ದೀನಿ. ಅದರಲ್ಲೂ ಗರ್ಲ್ಸ್ ಅಂತೂ ಬಿಡಿ, ಸಿಕ್ಕಾಪಟ್ಟೆ ಕೇಳಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತ ನೀವು ಕೇಳಲ್ವಾ? ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ಕೆಳಗಿರುವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಪಕ್ಕದಲ್ಲಿರುವ ಲೈಕ್ಗೆ ಕ್ಲಿಕ್ ಮಾಡಿ ನಮ್ಮ ಈ ಬಿವೋಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಸಾಮಾನ್ಯವಾಗಿ ಟಿಕ್ಟಾಕ್ ಆ್ಯಪ್ ಬ್ಯಾನ್ ಆದ್ಮೇಲೆ ಹುಡುಗಿರ ಮುಖಾನೇ ನೋಡಿಲ್ಲ. ಹಾಗಾಗಿ ಜನಪ್ರಿಯ ಆ್ಯಪ್ ಟಿಕ್ಟಾಕ್ ಸೇರಿದಂತೆ 59 ಚೀನಿ ಅಪ್ಲಿಕೇಶನ್ಗಳು ನಿಷೇಧಗೊಂಡಿರೋದು ನನಗೂ ಗೊತ್ತು, ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಹಾಗಾಗಿ MX ಪ್ಲೇಯರ್ ಅನ್ನೋ ಒಂದು ವಿಡಿಯೋ ಆ್ಯಪ್, MX ಟಕಾಟಕ್ ಅನ್ನೋ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಇದು ಜುಲೈ 11, 2020 ಬಿಡುಗಡೆ ಮಾಡಿತು. ಮತ್ತು ಇದರ ಆವೃತ್ತಿ 1.0.3 ಎಷ್ಟಿದೆ, ಮತ್ತು ಇದರ ಫೈಲ್ ಗಾತ್ರ 25 MB ಎಷ್ಟಿದೆ, ಮತ್ತು ಇದು ಆಂಡ್ರಾಯ್ಡ್ 4.0+ ಇದ್ರೆ ಮಾತ್ರ ಯಾವುದೇ PC ಆಗಿರ್ಬೋದು, ಯಾವುದೇ ಮೊಬೈಲಲ್ಲಿ ಆಗಿರ್ಬೋದು MX ಟಕಾಟಕ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಲಿಕ್ಕಾಗುತ್ತೆ. MX ಟಕಾಟಕ್ ಆ್ಯಪ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಉಚಿತವಾಗಿ ಕೂಡ ಪಡೀಬಹುದು. ಆದ್ಮೇಲೆ MX ಟಕಾಟಕ್ ಆ್ಯಪ್ MX ಪ್ಲೇಯರ್ ಒಂದು ಭಾರತೀಯ ಅಪ್ಲಿಕೇಶನ್ ಅಂತಲೂ ಹೇಳ್ಬೋದು. ಇದನ್ನು ಹಿಂದೆ J2 ಇಂಟರ್ಆಕ್ಟಿವ್ ಅಂತಲೂ ಕೂಡ ಕರೀತಿದ್ರು. ಇದರಲ್ಲಿ MX ಟಕಾಟಕ್ ಆ್ಯಪ್ ಅಲ್ಲಿ ಡೌನ್ಲೋಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಒದಗಿಸಬೇಕಾದ್ರೂ ಇದರಿಂದ ನಾವು ಪಡೆದುಕೊಳ್ಬೋದು. ಆದ್ಮೇಲೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಡೈಲಾಗ್ ಡಬ್ಬಿಂಗ್ ಆಗಿರ್ಬೋದು, ಫಿಲ್ಟರ್ಗಳಾಗಿರ್ಬೋದು, ಯಾವುದೇ ರೀತಿಯ ಟಿಕ್ಟಾಕ್ನಲ್ಲಿ ವೈಶಿಷ್ಟ್ಯಗಳು ಏನಿದೆಯೋ ಅದು ಈ ಆ್ಯಪಲ್ಲಿ, MX ಟಕಾಟಕ್ ಆ್ಯಪಲ್ಲಿ ಎಲ್ಲ ರೀತಿಯ ವೈಶಿಷ್ಟ್ಯಗಳನ್ನು ಪಡೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ವಿಷಯ ಏನಂದ್ರೆ MX ಟಕಾಟಕ ಆ್ಯಪ್ ಇದೊಂದು ಭಾರತೀಯ ಆ್ಯಪ್ ಅಂತಾನಂತ. ಹೌದು, 100% ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೊಂದು ಭಾರತೀಯ ಆ್ಯಪ್. ಯಾಕಂದ್ರೆ ಇದರಲ್ಲಿ 10,000 ವಿಡಿಯೋಗಳನ್ನು ಒದಗಿಸುತ್ತದೆ ಮತ್ತು ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ನಮಗೆ ಒದಗಿಸುತ್ತದೆ. ಬಳಕೆದಾರರು ಈ MX ಟಕಾಟಕ್ ಆ್ಯಪ್ ಅನ್ನು ಬಳಸುವಾಗ ಯಾವುದೇ ರೀತಿಯ ಫಿಲ್ಟರ್ಗಳನ್ನು ಕೂಡ ಇಟ್ಟು ಆಯ್ಕೆ ಮಾಡ್ಕೊಳ್ಬೋದು. MX ಟಕಾಟಕ್ ಆ್ಯಪ್ ಅಲ್ಲಿ ಮಲಯಾಳಂ ಆಗಿರ್ಬೋದು ಅಥವಾ ಕನ್ನಡ, ಪಂಜಾಬಿ ಅಥವಾ ಇಂಗ್ಲಿಷ್, ಹಿಂದಿನೇ ಆಗಿರ್ಬೋದು ಎಲ್ಲ ರೀತಿಯ ಭಾಷೆಗಳಲ್ಲೂ ಕೂಡ ಇದು ಒದಗಿಸಿಕೊಡುತ್ತದೆ. ಮತ್ತು ಗೂಗಲ್ ಪ್ಲೇ ಸ್ಟೋರ್ ಆ್ಯಪ್ ಅಲ್ಲಿ 5-star ರೇಟಿಂಗ್ ಅನ್ನು ಕೂಡ ಪಡೆದುಕೊಂಡು ಬಂದಿದೆ ಅಂತಲೂ ಹೇಳಿಕೆ ಇಷ್ಟಪಡ್ತೀನಿ. OTT ವೇದಿಕೆಯಲ್ಲಿ ಸಾಮಾನ್ಯವಾಗಿ ಸೋನರ್ ಆಗಿರ್ಬೋದು ಅಥವಾ ಹಂಗಾಮ, ಸೋನಿ ಇದೇ ರೀತಿಯ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ವಿಡಿಯೋಗಳನ್ನು ಸಹ ಪಡೆದುಕೊಂಡು ಬಂದಿದೆ ಅಂತಲೂ ಹೇಳ್ಬೋದು. ಸಾಮಾನ್ಯವಾಗಿ ಟಿಕ್ಟಾಕ್ ಅನ್ನು ಗರ್ಲ್ಸ್ ಮಾತ್ರ ಮಾಡ್ತಿದ್ರು, ಆದ್ರೆ ಇತ್ತೀಚಿನ ದಿನಗಳಲ್ಲಿ MX ಟಕಾಟಕ್ ಅನ್ನೋ ಒಂದು ಆ್ಯಪ್ ಬಂದಾದ್ಮೇಲೆ ಬಾಯ್ಸ್ ಕೂಡ ತನ್ನ ಚಮತ್ಕಾರವನ್ನು ತೋರಿಸಿದ್ದಾರೆ. ಓಕೆ ಗಾಯ್ಸ್, ಇಂತಹ ಆ್ಯಪ್ ಇನ್ನಷ್ಟು ಬರಲಿ, ಜನಗಳಿಗೆ ಇನ್ನೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಆ್ಯಪ್ ಬಗ್ಗೆ ಇಷ್ಟು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನಷ್ಟು ಸುದ್ದಿ ತಗೊಂಡು ಬರ್ತೀನಿ. ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ, ನೀವು ಕೇಳಲಿಕ್ಕೆ ರೆಡಿ ಇದ್ದೀರಾ ತಾನೇ?